ವಿಷಯದಲ್ಲಿ ಸರ್ಕಾರದ ಕಾನೂನು ಬಹಳ ದುರ್ಬಲವಾಗಿದ್ದು ಜನರಿಗೆ ತುಂಬ ಅನ್ಯಾಯವಾಗ್ತಾ ಇರುವುದನ್ನು ನಾವು ಕೇಳಿ ಬಹಳ ಆಘಾತವಾಗಿದೆ. ಬಹು ವಿಷಯದಲ್ಲಿ ಹಿಂದಿನಿಂದಲೂ ಕೂಡ ಮಠ ಮಂದಿರಗಳಿಗೆ ಹಿಂದೂಗಳಿಗೆ ವಿಶೇಷವಾಗಿ ಅನ್ಯಾಯವಾಗ್ತಾ ಇರುವುದನ್ನು ಕೇಳ್ತಾ ಇದ್ದೇವೆ. ಇದನ್ನು ಸರಿ ಮಾಡಬೇಕು. ಕೇವಲ ರೈತರಿಗೆ ಮಾತ್ರ ನ್ಯಾಯ ಅಲ್ಲ, ಯಾರು ಅನ್ಯಾಯವಾಗಿದೆ ಅವರೆಲ್ಲರಿಗೂ ಕೂಡ ನ್ಯಾಯವನ್ನು ಒದಗಿಸಿಕೊಡುವುದು ಸರ್ಕಾರದ ಕರ್ತವ್ಯವಾಗಿದೆ. ಈ ದೃಷ್ಟಿಯಲ್ಲಿ ಮಠ ಮಂದಿರಗಳ ಒಂದು ಆಸ್ತಿಯಲ್ಲಿಯೂ ಕೂಡ ಈ ವಕ್ಫ್ ಇತ್ಯಾದಿ ಸೇರಿಕೊಂಡಿದ್ದರೆ ಅದನ್ನು ಸರಿಪಡಿಸುವುದು ಸರ್ಕಾರದ ಮುಖ್ಯ ಕರ್ತವ್ಯವಾಗಿದೆ. ಆದ್ದರಿಂದ ಈ ದೃಷ್ಟಿಯಲ್ಲಿ ಈಗ ಬೆಳಕಿಗೆ ಬಂದಂತಹ ಈ ಸಮಸ್ಯೆಯನ್ನು ಶೀಘ್ರವಾಗಿ ಸರ್ಕಾರ ಅದು ನ್ಯಾಯೋಚಿತವಾಗಿ ಪರಿಹಾರ ಮಾಡಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೇವೆ.